ಯಮಕನಮಡಿ ಕ್ಷೇತ್ರದ ಗುಡದೇರಿ ನಾಡಿನ ಚಿಕ್ಕಲದಿನ್ನಿ ಗ್ರಾಮದ ಕಮಲಾದೇವಿ ದೇವಸ್ಥಾನದಲ್ಲಿ ನೂತನವಾಗಿ ಆಯ್ಕೆಯಾದ ವಿಧಾನ ಪರಿಷತ್ನ ಸದಸ್ಯ ಲಕ್ಕನ್ ಜಾರಕಿಹೊಳಿ ಅವರಿಗೆ ಸತ್ಕಾರ ಸಮಾರಂಭವನ್ನು ಏರ್ಪಾಡು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ. ನಾವು ಯಾವಾಗಲೂ ನಿಮಗೆ ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದೇವೆ. ನನ್ನ ವ್ಯಾಪ್ತಿ 18 ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇನೆ. ಅಭಿವೃದ್ಧಿಗಾಗಿ ರಾಜಕಾರಣ ಮಾಡಬೇಕು ವಿನಃ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಬಾರದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಮಲಾದೇವಿ ಆಶೀರ್ವಾದ ಪಡೆದು ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿಯನ್ನು ಕಾಣಿಕೆಯಾಗಿ ನೀಡಲಾಗಿದ್ದು, ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕಲದಲ್ಲಿ ಶ್ರೀಮಠದ ಅದೃಶ್ಯಾನಂದ ಸ್ವಾಮೀಜಿ ಹಾಗೂ ಜಾರಕಿಹೊಳಿ ಶ್ರೀಗಳು ಭಾಗಿಯಾಗಿದ್ದು, ಇದೇ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ನಿರ್ದೇಶಕ ಈರಪ್ಪ ಬಂಜಿರಾಮ್, ಬಗರ್ನಾಳದ ಮಲ್ಲಪ್ಪ ನಾಯಕ್ ಸೇರಿದಂತೆ ಚಿಕ್ಕಲದಿನಿಯ ಕಮಲಾದೇವಿ ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರು ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಭಾಗದೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಗೆ ಸತ್ಕಾರ ಮಾಡ್ತಿದ್ರು, ಅದಕ್ಕಾಗಿ ನಾವು ಸತ್ಕಾರ ಸ್ವೀಕಾರ ಮಾಡಿದ್ವಿ. ಸತ್ಕಾರ ಸಂಬಂಧ ಈ ಕ್ಷೇತ್ರ ಮತ್ತು ತಮ್ಮ ಹೆಸರಿಂದ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು? ನಮ್ಮ ಅಭಿವೃದ್ಧಿ ನೋಡಿ ನಮ್ಗೆ ಎಷ್ಟು ಅನುದಾನ ಬರ್ತಿದ್ವಿ, ಮತ್ತು ಹೆಚ್ಚಿನ ಅನ್ನ ತೊಗೊಂಡು ನಾವು ಎಂಬತ್ತನ ಮಾಡಿ ಅದು ವಿಶೇಷ ಎಂಬತ್ತನ ಮಾಡಿ ಅದು ಅತಿ ಹಿಂದುಳಿದ ಪ್ರದೇಶ ಯಾವುದೋ ಅದೆಲ್ಲ ಹೆಚ್ಚಿನ ಅನುದಾನ ತೊಗೊಂಡು ಒಂದು ಅಭಿವೃದ್ಧಿ ಮಾಡ್ಬೇಕಂತ ನಾವು ಮೊದಲಿನಿಂದಲೂ ಈಗ ಕ್ಷೇತ್ರ ಆದಂಗೆ ಇದ್ದೇವೆ. ಈಗ ವಿಧಾನ ಪರಿಷತ್ ಸದಸ್ಯ ಆಗಿ ಬಂದು ಇನ್ನೂ ಹೆಚ್ಚಿಗೆ ಶಕ್ತಿ ಮಾಡಿ ಅದಕ್ಕೆ ಹೆಚ್ಚಿಗೆ ಅನ್ನಂತ ಅಭಿವೃದ್ಧಿ ಮಾಡ್ತೇವೆ. ಈಗ ಸರ್ ಕಾರ್ಯಕರ್ತರ ಬಗ್ಗೆ ಮಾತಾಡ್ತೀವಿ, ಸಮಾನ ಕಾರ್ಯಕರ್ತ ನಾವು ಟಿ ಓ ಸಮಯ ಅದರಲ್ಲ ಶಾಸಕರ ಬಗ್ಗೆ ಏನಿಲ್ಲ, ಶಾಸಕರ ಬಗ್ಗೆ ಜನ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ಆದರೆ ಇವರು ಕಾಗೋ ಸಲಾಗ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಸಮಸ್ಯೆ ಇಲ್ಲ ಅವರು ಬಗ್ಗೆ ಅರ್ಸಾಕ್ರಿ ಇದು ಮಾಡಬೇಕು. ನಾವು ಅದಕ್ಕೆ ಹೇಳಿದ್ರಲ್ಲ ಅವ್ರಿಗೆ ಅವರ ಸಮಾನದ ಕಾರ್ಯಕರ್ತರು ಅವ್ರ ಅಧ್ಯಕ್ಷರು ಅದಕ್ಕಾಗಿ ಪಾಪ ಎಲ್ಲ ಜನ ನೋಡಿ ವೈಯಕ್ತಿಕ ಮಾಡಿ ಕಳೆದ ಬಾರಿ ಇಲೆಕ್ಷನ್ 2007 ಗೆಲ್ಲಿಸ್ಕೊಟ್ರು ಅವರು, ಯಾಕಂದ್ರೆ ನಾವು ಸೀಟ್ ಸೋಲಿಸ್ಬಾರ್ದು ಪಾತ್ರೆ. ಅದಕ್ಕಾಗಿ ಅಭಿಮಾನದವರು ಅದು ಅಭಿಮಾನ ಇಟ್ಕೊಂಡು ಹೋಗ್ಬೇಕು. ತೀವ್ರ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅವ್ರನ್ನ ಸ್ವಲ್ಪ ಇದು ಮಾಡಿ ಕಾರ್ಯಕರ್ತ ಹೆಚ್ಚಿನ ಒತ್ತು ಕೊಟ್ಟರೆ ಮತ್ತೆ ಇನ್ನೂ ಸ್ವಲ್ಪ ಮೇಲೆ ಗೆಲ್ಲಬಹುದು.